ಸೂರಜ್ ರೇವಣ್ಣ ವಿರುದ್ಧ ಅಸಹಜ ಲೈಂಗಿಕ ಕಿರುಕುಳದ ಆರೋಪಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಸಿಐಡಿ ಅಧಿಕಾರಿಗಳು ಚುರುಕುಗೊಳಿಸಿದ್ದಾರೆ. 8 ದಿನಗಳವರೆಗೆ ಕಸ್ಟಡಿಗೆ ಪಡೆದುಕೊಂಡಂತಹ ಅಧಿಕಾರಿಗಳು ಅಧಿಕೃತವಾಗಿ ಇದೀಗ ತನಿಖೆಗೆ ಇಳಿದಿದ್ದಾರೆ. ಇನ್ನು ಪ್ರಕರಣ ಸಂಬಂಧ ಸಾಕಷ್ಟು ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕೋದಕ್ಕೆ ಅಂತ ಅಧಿಕಾರಿಗಳು ಇದೀಗ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆರಂಭ ಮಾಡಿದ್ದಾರೆ. ಇವತ್ತು ಆರೋಪಿ ಸೂರಜ್ ರೇವಣ್ಣನನ್ನ ಮೆಡಿಕಲ್ ಟೆಸ್ಟ್ಗೂ ಕೂಡ ಒಳಪಡಿಸುವಂತಹ ಸಾಧ್ಯತೆ ಇದೆ. ಇವತ್ತು ಅಥವಾ ನಾಳೆ ಹಾಸನದಲ್ಲಿ ಸ್ಥಳ ಮಹಜರು ಮಾಡುವಂತಹ ಸಾಧ್ಯತೆ ಇದೆ. ಯಾವ ಸ್ಥಳದಲ್ಲಿ ಅಸಹಜ ಲೈಂಗಿಕ ಕಿರುಕುಳವನ್ನು ನೀಡಿದ್ರು, ಅಸಹಜ ಲೈಂಗಿಕತೆಗೆ ಅವರು ಬಳಕೆ ಮಾಡಿಕೊಂಡ್ರು, ಆ ಸ್ಥಳದಲ್ಲೂ ಕೂಡ ಸ್ಥಳ ಮಹಜರು ಮಾಡುವಂತಹ ಸಾಧ್ಯತೆ ಇದೆ. ಆರೋಪಿಯನ್ನ ಕರೆದೊಯ್ದು ಸಿಐಡಿ ಅಧಿಕಾರಿಗಳು ಸ್ಥಳ ಮಹಜರು ಮಾಡುವಂತಹ ಸಾಧ್ಯತೆ ಇದೆ. ಇನ್ನು ಅದೇ ರೀತಿಯಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಅಧಿಕಾರಿಗಳು ಇದೀಗ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಪ್ರಕರಣ ಸಂಬಂಧ ಪೊಲೀಸರಿಂದ ಎಲ್ಲ ಮಾಹಿತಿಯನ್ನು ಈಗಾಗಲೇ ಸಿಐಡಿ ಅಧಿಕಾರಿಗಳು ಪಡೆದುಕೊಂಡಿದ್ದಾರೆ. ಏನೆಲ್ಲ ಸಾಕ್ಷ್ಯಾಧಾರಗಳು ಲಭ್ಯವಾಗಿದೆ, ಸಾಕ್ಷ್ಯಾಧಾರಗಳನ್ನು ಈಗಾಗಲೇ ಕಲೆ ಹಾಕಿದ್ದಾರೆ. ಅದೇ ರೀತಿಯಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಅಧಿಕಾರಿಗಳಿಂದ ಎಲ್ಲ ರೀತಿಯಾದಂತಹ ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ. ಈಗ ಪ್ರಜ್ವಲ್ ರೇವಣ್ಣ ಈಗಾಗಲೇ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾರೆ. ಅವರು ಕೂಡ ಜಾಮೀನಿಗಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಈ ನಡುವೆ ಸೂರಜ್ ರೇವಣ್ಣ ಸಂಕಷ್ಟ ಮತ್ತಷ್ಟು ಹೆಚ್ಚಳ ಆಗ್ತಾ ಇದೆ. ತಮ್ಮ ಸೂರಜ್ ರೇವಣ್ಣಗೂ ಕೂಡ ಮೆಡಿಕಲ್ ಟೆಸ್ಟ್ ಮಾಡಿಸುವಂತಹ ಸಾಧ್ಯತೆ ಇದೆ. ಅಸಹಜ ಲೈಂಗಿಕ ಕಿರುಕುಳಕ್ಕೆ ಸಂಬಂಧಪಟ್ಟಂತೆ ಅವರ ಹೇರ್ ಫಾಲಿಕಲ್ ಆಗಿರಬಹುದು, ಬ್ಲಡ್ ಸ್ಯಾಂಪಲ್ ಆಗಿರಬಹುದು, DNA ಟೆಸ್ಟ್ ಆಗಿರಬಹುದು, ಇದೆಲ್ಲವನ್ನೂ ಕೂಡ ಕಲೆ ಹಾಕುವಂತಹ ಸಾಧ್ಯತೆ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್ ಪಟೇಲ್, ಅಣ್ಣನ ಬಳಿಕ ಇದೀಗ ತಮ್ಮನಿಗೂ ಕೂಡ ಸಂಕಷ್ಟ ಎದುರಾಗ್ತಾ ಇದೆ. ಇವತ್ತು ಏನೆಲ್ಲ ಮೆಡಿಕಲ್ ಟೆಸ್ಟ್ ಆಗಬಹುದು, ಅದೇ ರೀತಿಯಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಥಳ ಮಹಜೂರು ಮಾಡಿದ್ದೇ ಆದರೆ ಯಾವ ರೀತಿಯ ಎಲ್ಲ ಸ್ಥಳ ಮಹಜೂರು ಮಾಡಲಾಗತ್ತೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗೋದಾದ್ರೆ. ಸಂತೋಷ್, ಈಗಾಗಲೇ ಸೂರಜ್ ರೇವಣ್ಣನ ಸಿಐಡಿ ಅಧಿಕಾರಿಗಳು ವಶಕ್ಕೆ ತೆಗೆದುಕೊಂಡಿರುವಂತದ್ದು, ಅದನ್ನು ವಿಚಾರಣೆಯನ್ನು ನಡೆಸಬೇಕಾಗತ್ತೆ. ವಿಚಾರಣೆಗೆ ಮೊದಲು ಆತ ಅಸಹಜ ಲೈಂಗಿಕ ಕ್ರಿಯೆ ಆರೋಪ ಏನ್ ಬಂದಿದೆ ಅದಕ್ಕೆ ಸಂಬಂಧಪಟ್ಟಂಗೆ ವೈದ್ಯಕೀಯ ಪರೀಕ್ಷೆ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ಅವನು ಅಸಹಜ ಲೈಂಗಿಕ ಕ್ರಿಯೆಯನ್ನ ಮಾಡ್ಲಿಕ್ಕೆ ಶಕ್ತನ ಇದ್ದಾನ ಇಲ್ವಾ ಅಂತೇಳಿ ಪೊಲೀಸರು ಮೊದಲು ಸರ್ಟಿಫಿಕೇಟ್ ಅನ್ನ ತೆಗೆದುಕೊಳ್ಬೇಕಾಗುತ್ತೆ. ಯಾಕಂದ್ರೆ ಯಾವುದೇ ರೀತಿಯಲ್ಲಿ ನಾವು ಈ ರೇಪ್ ಪ್ರಕರಣಗಳು ಬಂದಾಗ ಅತ್ಯಾಚಾರ ಪ್ರಕರಣಗಳಲ್ಲೇ ನೋಡ್ತೀವಿ, ಅತ್ಯಾಚಾರ ಮಾಡ್ಲಿಕ್ಕೆ ಅವನು ಶಕ್ತನ ಇದ್ದಾನ ಇಲ್ವಾ ಅಂತೇಳಿ ವೈದ್ಯಕೀಯ ಪ್ರಕರಣದಲ್ಲಿ ಮೊದಲು ಅವರು ತೆಗೆದುಕೊಳ್ಳುವಂತಹ ವರದಿ ಇದಾಗಿರುತ್ತೆ. ಡಾಕ್ಟರ್ ಅನ್ನ ಕನ್ಸರ್ನ್ ಮಾಡ್ತಾರೆ, ವೈದ್ಯಕೀಯ ಪರೀಕ್ಷೆ ಮಾಡಿದ ನಂತರ ಅವನು ಶಕ್ತನ ಇದ್ದಾನೆ ಅಂತ ಹೇಳಿದ್ರೆ ಈತನ ಮಾಡಿದ ಮೇಲಿರುವಂತಹ ಆರೋಪ ಏನಿದೆ ಅದು ಸತ್ಯ ಅಂತ ಹೇಳಿ ಸಾಬೀತಾಗುತ್ತೆ. ಒಂದು ವೇಳೆ ಆತನ ಅದಕ್ಕೆ ಶಕ್ತನೇ ಇಲ್ಲ ಅಂತ ಹೇಳಿದ್ರೆ ಮಾಡಿರುವಂತಹ ಆರೋಪ ಸರಿ ಇದೆಯಾ ಇಲ್ವಾ ಅಂತೇಳಿ ಪೊಲೀಸರು ತನಿಖೆ ವೇಳೆ ವಿಚಾರಣೆಯನ್ನು ಮತ್ತೆ ನಡೆಸಬೇಕಾಗತ್ತೆ. ಈ ಕಾರಣಕ್ಕಾಗಿ ಅವನು ವೈದ್ಯಕೀಯ ತಪಾಸಣೆಯನ್ನ ಮಾಡಲಾಗುತ್ತೆ. ಅದರ ಜೊತೆಗೆ ಇನ್ನು ಸಂತ್ರಸ್ತ ನೀಡಿರುವಂತಹ ದೂರಿನ ಮೇರೆಗೆ ಪೊಲೀಸರು ಇದುವರೆಗೆ ಕಲೆ ಹಾಕಿರುವ ಮಾಹಿತಿ ಇರ್ಬೋದು, ಎವಿಡೆನ್ಸ್ಗಳು ಇರ್ಬೋದು, ಅವುಗಳನ್ನ ಇಟ್ಕೊಂಡು ಒಂದಿಷ್ಟು ಟೆಸ್ಟ್ ಗಳನ್ನ ನಡೆಸಬೇಕಾಗತ್ತೆ. ಅದನ್ನು ಕೂಡ ಬೋರಿಂಗ್ ಆಸ್ಪತ್ರೆಯಲ್ಲಿ ಇವತ್ತು ಮಾಡುವಂತಹ ಸಾಧ್ಯತೆಗಳಿರುವಂತದ್ದು. ಅದಾದ ನಂತರ ಪ್ರಕರಣದಲ್ಲಿ ಆರೋಪಿಯನ್ನ ಸ್ಥಳ ಮಾಜರಿರ್ಬೋದು, ಮತ್ತೆ ಘಟನೆ ನಡೆದಂತ ಗನ್ನಿಗಡ ಏನೋ ಅವ್ರದ್ದು ಫಾರ್ಮ್ ಹೌಸ್ ಇತ್ತು ಅಲ್ಲಿಗೆ ಕರ್ಕೊಂಡು ಹೋಗಿ ಮಾಜರನ್ನ ಮಾಡಬೇಕಾಗತ್ತೆ. ಅದಷ್ಟೇ ಅಲ್ಲದೆ ಅವತ್ತು ಆತ ಬಳಸಿದಂತಹ ಡ್ರೆಸ್ ಗಳಿರ್ಬೋದು, ಇಲ್ಲ ಯಾವ ಗನ್ನಿಫಡ್ ಅವರ ಫಾರ್ಮ್ ಹೌಸ್ ಗೆ ಕರ್ಕೊಂಡು ಹೋಗಿದ್ರು, ಸೊ ಅಲ್ಲಿನ ಕೆಲ ವಸ್ತುಗಳಂದ್ರೆ ಏನಾದ್ರು ಸಾಕ್ಷ್ಯಾಧಾರಗಳು ಸಿಗ್ಬೋದು ಅನ್ನೋದಿಲ್ಲ, ಅಲ್ಲೂ ಕೂಡ ಹೋಗ್ತಾರೆ. ಸೊ ಈಗಾಗಲೇ ಏನಾದ್ರೂ ಒಳ ನೆನಸಿಬ್ರು ಅಂದ್ರೆ ಹಾಸನ ಪೊಲೀಸರು ಏನು ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ರು, ಅವರು ಯಾವುದೇ ರೀತಿಯಾದ ಸಾಕ್ಷಿ ಎವಿಡೆನ್ಸ್ ಗಳನ್ನ ಏನಾದ್ರೂ ಕಲೆ ಹಾಕಿದ್ರೆ ಅದನ್ನ ಇಟ್ಕೊಂಡು ಮುಂದಿನ ತನಿಖೆಯನ್ನ ಮಾಡುವಂತದ್ದು. ನಿನ್ನೆಷ್ಟೇ ಈತನನ್ನ ವಶಕ್ಕೆ ಪಡೆದಿರುವುದು, ತಡರಾತ್ರಿ ಈತ ಸಿಐಡಿ ಕಚೇರಿಯಲ್ಲಿ ಕಳೆದಿರುವಂತದ್ದು. ಹೀಗಾಗಿ ಇಂದು ಆತನ ವೈದ್ಯಕೀಯ ತಪಾಸಣೆಗೆ ಒಳಪಡಿಸಿ ಮುಂದಿನ ತನಿಖೆಯನ್ನ ಮುಂದುವರಿಸುವಂತದ್ದು. ಸಂತೋಷ್, ಧನ್ಯವಾದಗಳು. ಸಂತೋಷ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗೆ.